ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಬಂದು ದಯಾನಂದ ಕುಮಾರ್ ಅಂತೇಳಿ. ಹೊಳಲ್ಕೆರೆ ತಾಲೂಕು ತಿರುಮಲಾಪುರ ಗ್ರಾಮ. ನಮ್ಮ ತೋಟದಲ್ಲಿ ಈ ರೀತಿ ಸುಳಿ ಒಣಗಿ ಎಲ್ಲ ಮರ ಎಲ್ಲ ಪೂರ್ತಿ ಒಣಗಿ ಉದುರೋ ಥರ ಆಗಿತ್ತು. ಈಗ ಬಂದುಬಿಟ್ಟು ನೋಡಿ ಹೆಂಗೆ ಎಲ್ಲ ಅದರದ್ದು ಎಲೆ ಎಲ್ಲ ಉದುರಿ ನಾನು ಇನ್ನೇನು ಒಣಗೋಯ್ತು, ಇದು ಈ ಮರ ಬಗ್ಸಾಕ್ಬೇಕು ಅಂತೇಳಿ ಇದನ್ನು ಮಾಡಿದ್ದೆ. ಆವಾಗ ಉಮೇಶ್ ಸರ್ ಅವರು, ಗೋಡನ್ ಸಾಯಿಲು ಅರೆಕಪ್ಪ ಅವರು, ಆಮೇಲೆ ಜೀರಕ್ಷ ಜಿ ಅಸ್ತ್ರವನ್ನು ಹಾಕಿ ಅದು ಚೆನ್ನಾಗುತ್ತೆ ಅಂತ ಹೇಳಿದರು. ನಾನು ಅದನ್ನು ಉಪಯೋಗಿಸಿದ ಮೇಲೆ ನೋಡಿ, ಅದರಲ್ಲಿರೋ ಒಣಗಿದ ಎಲ್ಲ ಎಲೆಗಳು ಉದುರಿ ಹೊಸ ಚಿಗುರು ಬರ್ತಾಯಿದೆ. ಇದನ್ನು ಉಪಯೋಗಿಸಿದರೆ ನಮ್ಮ ತೋಟಗಳು ರೋಗ ನಿಯಂತ್ರಣಕ್ಕೆ ಬರುತ್ತೆ ಅಂತ ನನಗೆ ಈಗ ಖಾತ್ರಿ ಆಗಿದೆ. ಆಮೇಲೆ ಅರಳಿದ್ರದು ಕಡಿಮೆ ಆಗುತ್ತೆ, ಚೆನ್ನಾಗಿ ಹೊಟ್ಟೆ ಎಲ್ಲ ಚೆನ್ನಾಗಿ ಬರುತ್ತೆ, ರೋಗ ನಿಯಂತ್ರಣ ಆಗುತ್ತೆ. ನಮಗೆ ಮುಖ್ಯವಾಗಿ ಅದೇ ರೋಗ ನಿಯಂತ್ರಣ ಆಗಿಬಿಟ್ರೆ ನೋಡಿ, ನಮ್ಮ ತೋಟದಲ್ಲಿ ಈ ಥರ ಎಲ್ಲ ಒಂಬಳೆ ಎಲ್ಲ ಚೆನ್ನಾಗಿ ಕಚ್ಚಿದೆ ನೋಡಿ. ಇದೊಂದೇ ಮರ ಅಲ್ಲ, ಈ ಕಡೆ ಇನ್ನೂ ಒಂದು ಮರ ಇದೆ, ಬನ್ನಿ ತೋರಿಸ್ತೀನಿ. ಹೂವೆಲ್ಲ ಹಿಂಗೆ ಮುಟ್ರಾದವೆಲ್ಲ ಹೊಸ ಗರಿಗಳು ಬರ್ತಾಯಿದ್ದಾವೆ. ಆ ಮರ ಈಗ ಈ ಥರ ಆಗಿ ನೋಡಿ, ಇದಕ್ಕಿನ್ನೂ ಒಣಗೋಗಿತ್ತು, ಎಲ್ಲ ಪೂರ್ತಿ ಎಲ್ಲ ಒಣಗೋಗಿ ಉದ್ರೋಗ ಮೊಮೆಂಟಿಗೆ ಬಂದಿತ್ತು. ಅದು ನೀವು ಗಿಡ ಬಗ್ಸಿ ಹಾಕಬೇಕು ಅಂತ ನಾನು ಪ್ರಯತ್ನ ಮಾಡ್ತಿದ್ದದು. ಆದರೆ ಅದು ಚಿಗುರು ಹೊಸ ಚಿಗುರು ಬರ್ತಾಯಿದೆ, ಈಗ ಹೊಸ ಸುಳಿ ಕಾಣ್ತಾಯಿದೆ, ನೋಡಿದ್ರಲ್ಲ ನೀವು. ಮತ್ತು ಬರ್ರಿ, ಇಲ್ಲೂ ಒಂದಂಗೆ ಆಗಿತ್ತು, ಅದನ್ನು ತೋರಿಸ್ತೀನಿ ಬನ್ನಿ. ನೋಡಿ ಈ ಮರ, ಈ ಮರನೂ ಹಾಗೆ ಎಲ್ಲ ಒಣಗೋಗಿತ್ತು, ಈಗ ಎಲ್ಲದೆಲ್ಲ ಕೆಳಗೆ ಬಿದ್ದುಬಿಟ್ಟು ಹೊಸ ಚಿಗುರು ಬರೋ ಒಂದು ಸಾಧ್ಯತೆ ಹೆಚ್ಚಿನ ಮಟ್ಟದಲ್ಲಿದೆ. ಆದ್ದರಿಂದ ನೀವು ಗೋಲ್ಡನ್ ಸಾಯಿಲ್ ಅರೆಕಪ್ಪ ಅವರು, ಜೀರಕ್ಷ ಜಿ ಅಸ್ತ್ರ ಈ ಉತ್ಪನ್ನಗಳನ್ನ ಅಡಿಕೆ ಬೆಳೆಗೆ ಉಪಯೋಗಿಸಿದರೆ ನಾವು ಹೆಚ್ಚಿನ ಇಳುವರಿ ಮತ್ತು ಭೂಮಿ ರಕ್ಷಣೆ ಮಾಡೋದ್ರ ಜೊತೆಗೆ ಇದು ನಮ್ಮ ಖರ್ಚನ್ನೂ ಕಡಿಮೆ ಮಾಡ್ಕೋಬೋದು, ಖರ್ಚನ್ನೂ ಕಡಿಮೆ ಆಗುತ್ತೆ, ಅದು ಕಡಿಮೆ ಖರ್ಚಿನಲ್ಲೂ ಇದಾಗುತ್ತೆ, ಬೆಳೆನೂ ಅನುಕೂಲ ಆಗುತ್ತೆ. ನಮಗೆ ಅಡಿಕೆ ಗಿಡ ರೋಗ ಬೀಳದೇ ಇದ್ದರೆ ನಮಗೆ ಭಾಳ ಬೆನಿಫಿಟ್ ಆಗುತ್ತೆ, ರೋಗ ಬೀಳಬಾರ್ದು. ರೋಗ ಬೀಳದೇ ಇದ್ದರೆ ನಮಗೆ ಒಂದು ಅಡಿಕೆ ಮರ, ಈಗ ನೋಡಿ ಆ ದೊಡ್ಡ ಮರಗಳು ತೋರಿಸಿದ್ನಲ್ಲ, ನಮ್ಮ 20 ವರ್ಷದ ಮರ ಇವು, 20 ವರ್ಷಕ್ಕೆ ಮತ್ತೆ ಸಾಕಬೇಕು ಅಂದರೆ ಈ ದೊಡ್ಡ ದೊಡ್ಡದಲ್ಲಿ ಮತ್ತೆ ಅದು 10 ವರ್ಷ ಬೇಕು ಆ ಫಸಲು ಬಿಡೋಕ್ಕೆ, 8-10 ವರ್ಷ ಬೇಕು. ಆದ್ದರಿಂದ ಇದನ್ನು ಉಪಯೋಗಿಸಿ ರೋಗ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನಮಸ್ತೆ, ಎಲ್ಲರಿಗೂ ಧನ್ಯವಾದಗಳು.